पुणच ग्राम बलंतिमोगरु श्रीमालराय महिषंदाय धूमावती पंजुर्ली कल्लुटी कल्कुडा नेत्तरकण परिवार दैव दैवस्थान पुनः प्रतिष्ठा ब्रह्मकलशोत्सव नेमोत्सव एप्रिल 24 तनक नडेयलिद्दु भरत सिद्धतेगळु नडेयुत्तिवे ब्रह्मकलशोत्सव आमंत्रण पत्रिके बिडुगडेगोळिसलायितु। अनेक ವರ್ಷಗಳ ಇತಿಹಾಸ ಹೊಂದಿರುವ ದೈವಸ್ಥಾನ ಇದಾಗಿದೆ। ವಿಟ್ಲದ ದೊಂಬ ಹೆಗಡೆ ಕಾಲದಿಂದಲೂ ಆರಾಧಿಸಿಕೊಂಡು ಬರಲಾಗ್ತಾ ಇತ್ತು। ಆರ್ಥಿಕ ಕೊರತೆಯಿಂದಾಗಿ ಇಲ್ಲಿನ ದೈವಗಳಿಗೆ ನೀಡುವಂತ ಕಾರ್ಯಗಳು ನೀಮೋತ್ಸವಗಳು ನಿಂತಿತ್ತು, ಅಜೀರ್ಣಾವಸ್ಥೆಗೆ ಬಂದಿತ್ತು। 1987 ರಲ್ಲಿ ಆಗಿನ ಹಿರಿಯರು ಸಭೆಯನ್ನು ಕರೆದು ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಈ ದೈವಸ್ಥಾನವನ್ನು ಪುನರ್ ನಿರ್ಮಾಣಗೊಳಿಸಿ ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು। ವರ್ಷಂಪ್ರತಿ ನೇಮೋತ್ಸವ ನಡೆಸಿಕೊಂಡು ಬರ್ತಾ ಇದ್ದರು। ಹಿಂದೆ ಇದ್ದಂತಹ ದೈವಸ್ಥಾನಗಳು ಅಜೀರ್ಣಾವಸ್ಥೆಯಲ್ಲಿತ್ತು। 1987 ರ ನಂತರ ಎರಡು ದೈವಸ್ಥಾನಗಳ ಜೀರ್ಣೋದ್ಧಾರಗಳ ಕೆಲಸವನ್ನು ಕೈಗೆತ್ತಿಕೊಂಡಿದ್ದರು। ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮದ ದೈವ ನೆತ್ತರಕಣ ದೈವದ ಸಾನಿಧ್ಯಗಳು ಇಲ್ಲಿ ಇರೋದ್ರಿಂದ ಅದರ ಚಾವಣಿ ಮತ್ತು ಗೋಪುರಗಳು ಅಜೀರ್ಣಾವಸ್ಥೆಯಲ್ಲಿತ್ತು। 15 ವರ್ಷಗಳ ಹಿಂದೆ ಅದರ ಕಾರ್ಯ ನಡೆದಿತ್ತು। ನಂತರ 2-3 ವರ್ಷಗಳಲ್ಲಿ ಸಮೀಪದ ಪಂಜುರ್ಲಿ ದೈವದ ಸಾನಿಧ್ಯ ಕೂಡ ಅಜೀರ್ಣಾವಸ್ಥೆಯಲ್ಲಿತ್ತು, ಅದರ ಕಾರ್ಯವನ್ನು ನಡೆಸಲಾಗಿದೆ। ಬಳಿಕ ನೇಮೋತ್ಸವ ಪರ್ವ ದಿನಗಳನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ। ಆದರೆ ಇಲ್ಲಿನ ಮೂಲ ಮಲರಾಯ ದೈವಸ್ಥಾನದ ಕಟ್ಟಡ ಮಾತ್ರ ನಿರ್ಮಾಣವಾಗಿತ್ತು, ಬ್ರಹ್ಮಕಲಶೋತ್ಸವ ನಡೆಯಲಿಲ್ಲ। 4 ವರ್ಷಗಳ ಹಿಂದೆ ಇಲ್ಲಿನ ಪ್ರಮುಖರು ಸಭೆ ಸೇರಿ ಮಲರಾಯ ಮತ್ತು ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನವನ್ನು ತೆಗೆದು ನೂತನ ದೈವಸ್ಥಾನವನ್ನು ನಿರ್ಮಿಸಿ ಕಳೆದ ಏಪ್ರಿಲ್ನಲ್ಲಿ ಎಲ್ಲ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿತ್ತು। ಇದರ ಮಧ್ಯೆ ಕಳೆದ ವರ್ಷ ಮಹಾಮಾರಿ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ಎಲ್ಲಾ ಕಾರ್ಯಗಳು ನಿಂತು ಹೋಗಿತ್ತು। ಇದೀಗ ತಂತ್ರಿಗಳ ಮಾರ್ಗದರ್ಶನದಂತೆ ಈ ವರ್ಷದ ಏಪ್ರಿಲ್ನಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ ಅಂತ ರಾಮಕೃಷ್ಣ ಮೂಡಂಬೈಲು ಅವರು ತಿಳಿಸಿದ್ದಾರೆ। ಕಳೆದ ವರ್ಷ ಇಡೀ ಜಗತ್ತಿಗೆ ಬಂದಂತಹ ಕೊರೋನಾ ಅನ್ನುವಂತಹ ಮಹಾಮಾರಿ ಕಾಯಿಲೆಯಿಂದಾಗಿ ನಮ್ಮೆಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಎಲ್ಲ ನಮ್ಮದು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಂದು ರೀತಿಯ ಆದಂತಹ ಭಾರಿ ದೊಡ್ಡ ಸಮಸ್ಯೆ ಬಂದ ದೃಷ್ಟಿಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳು ಸ್ಥಗಿತಗೊಂಡವು। ಮುಂದೆ ಬರತಕ್ಕಂಥ ಏಪ್ರಿಲ್ ತಿಂಗಳಲ್ಲಿ ಆರಂಭ ಆಗಬೇಕು ಅನ್ನತಕ್ಕಂಥ ದೈವಜ್ಞರ ಮತ್ತು ತಂತ್ರಿಯವರ ಮಾರ್ಗದರ್ಶನ ಸೂಚನೆ ಮೇರೆಗೆ ಮುಂಬರುವ ದಿನಾಂಕ ಏಪ್ರಿಲ್ 24ರಂದು ಪ್ರಾರಂಭಗೊಂಡು ಏಪ್ರಿಲ್ 24, 25, 26ನೇ ತಾರೀಕಿನವರೆಗೆ ಈ ಸಾನ್ನಿಧ್ಯದಲ್ಲಿರುವಂಥ ದೈವಸ್ಥಾನಗಳ ಪ್ರತಿಷ್ಠಾ ಕಾರ್ಯಕ್ರಮ 26ನೇ ತಾರೀಕಿನಂದು ಪ್ರತಿಷ್ಠಾ ಕಾರ್ಯಕ್ರಮ ನೆರವೇರುತ್ತದೆ। ಆಮೇಲೆ 27, 28, 29 ದಿನಾಂಕಗಳಂದು 3 ದಿವಸಗಳ ಕಾಲ ರಾತ್ರಿ ಹಗಲು ಈ ಸಾನ್ನಿಧ್ಯದಲ್ಲಿರುವಂಥ ಎಲ್ಲ ದೈವಗಳಿಗೆ ನೇಮೋತ್ಸವ ಕಾರ್ಯಕ್ರಮ ಕೂಡ ಜರುಗುತ್ತದೆ। ವೇದಮೂರ್ತಿ ಕೂಟೇಲು ತಿರುಮಲೇಶ್ವರ ಭಟ್ರವರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದರು। ಬಳಂತಿಮೊಗರು ಶ್ರೀ ದೈವಗಳ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ರಾಮಚಂದ್ರ ಮಣಿಯಾಣಿ, ತಾಲೂಕು ಪಂಚಾಯಿತಿ ಸದಸ್ಯೆ ಕವಿತಾ ಸುಬ್ಬನಾಯ್ಕ, ಸಮಾರಂಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ವಿಶ್ವನಾಥ್ ಪೂಜಾರಿ ಕೂರೇಲು, ಮಾರ್ಗದರ್ಶಕ ಮಂಡಳಿಯ ವಿಶ್ವನಾಥ ಭಟ್ಟ ಮುಂಡೋವು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹರಿಕೃಷ್ಣ ಶೆಟ್ಟಿ, ರೋಹಿತ್ ಕುಮಾರ್ ಅಡ್ಡಿನಡ್ಕ, ಸಮಿತಿಯ ರಾಮಕೃಷ್ಣ ಮೂಡಂಬೈಲು, ಹರಿಶ್ಚಂದ್ರ ಬಳಂತಿಮೊಗರು, ರವಿಚಂದ್ರ ಬಳಂತಿಮೊಗರು, ಪತ್ರಕರ್ತ ವಿಷ್ಣುಗುಪ್ತ ಪುಣಚ ಭಾಗವಹಿಸಿದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ಸವಿಟ್ಲಾ.